ಭೀಮಾತೀರದ ಹಂತಕ ಗಂಗಾಧರ ನಿಗೂಢ ಹತ್ಯೆ ಪ್ರಕರಣದಲ್ಲಿ ಮತ್ತೋರ್ವ ಪ್ರಮುಖ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಭೀಮಾತೀರದ ಹಂತಕ ಗಂಗಾಧರ ಚಡಚಣ ಏನು ನಿಗೂಢವಾಗಿ ಹತ್ಯೆಯಾಗಿದ್ರು. ಇವರ ಹತ್ಯೆಯ ಪ್ರಮುಖ ಆರೋಪಿ ಬಾಷಾ ಸಾಬ್ನ ದಾಪ್ ನನ್ನ ಬಂಧಿಸಲಾಗಿದೆ. ಇಡಿ ಪಟ್ಟಣದಲ್ಲಿ ಖಚಿತ ಮಾಹಿತಿ ಮೇರೆಗೆ ಬಂಧಿಸಿದ್ದಾರೆ ಸಿಐಡಿ ಪೊಲೀಸರು. ಇನ್ನು ಕೃತ್ಯದ ನಿಖರ ಮಾಹಿತಿಯನ್ನ ಹೊಂದಿದ್ದಾನೆ ಅಂತ ಹೇಳಲಾಗಿದ್ದಂತಹ ಬಾಷಾ ಸಾಬ್ ನದಾಫ್ ನನ್ನ ಪೊಲೀಸರು ಬಂಧಿಸಿರುವಂತದ್ದು. ಇನ್ನು ಪಿಎಸ್ಐ ಅನ್ನ ಕೊಂಕಣಗಾವ್ಗೆ ಕರೆದೊಯ್ದಿದ್ದ ಬಾಷಾ ಸಾಬ್ ಅನ್ನುವಂತಹ ಮಾಹಿತಿ ಇತ್ತು. ಹಾಗೆ ಬಾಷಾ ಸಾಬ್ ಬಂಧನಕ್ಕೆ ಬಲೆ ಬೀಸಿದ್ರು ಸಿಐಡಿ ತಂಡ. ಇಂಡಿ ಕೋರ್ಟ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಷಾ ಸಾಬ್ ಅನ್ನ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವರಿಗೆ ಗೋವಾದಲ್ಲಿ ಅಡಗಿದ್ದ ಬಾಷಾ ಸಾಬ್ ನದಾಫ್ ಅನ್ನುವಂತಹ ಮಾಹಿತಿಯನ್ನ ಕೂಡ ಸಿಐಡಿ ತಂಡ ಹೊರಹಾಕಿದೆ. ಭೀಮಾತೀರದ ಹಂತಕ ಗಂಗಾಧರ ಚಡಚಣ ಅವರ ಏನು ನಿಗೂಢ ಹತ್ಯೆಯಾಗಿತ್ತು. ಈ ಒಂದು ಹತ್ಯೆಯಲ್ಲಿ ಪ್ರಮುಖವಾಗಿ ಪೊಲೀಸರೇ ಶಾಮೀಲಾಗಿದ್ರು, ಆತನನ್ನ ಕರೆದೊಯ್ದಿದ್ರು ಅನ್ನುವಂತಹ ಊಹಾಪೋಹಗಳೇನಿತ್ತು. ಹಾಗೆ ಖಚಿತ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಖಚಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೋರ್ವ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಬಾಷಾ ಸಾಬ್ ನದಾಫ್ ನನ್ನ ಬಂಧಿಸಿದ್ದಾರೆ ಸಿಐಡಿ ತಂಡ. ಇಂಡಿ ಪಟ್ಟಣದಲ್ಲಿ ಖಚಿತ ಮಾಹಿತಿಯನ್ನ ಪಡೆದು ಬಂಧಿಸಿರುವಂತದ್ದು. ಕೃತ್ಯದ ನಿಖರ ಮಾಹಿತಿಯನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇದ್ದಂತಹ ಬಾಷಾ ಸಾಬ್ನನ್ನ ಸಿಐಡಿ ತಂಡ ವಶಕ್ಕೆ ಪಡೆದಿದೆ ಸದ್ಯಕ್ಕೆ. ಇನ್ನು ಪಿಎಸ್ಐ ಅನ್ನ ಕೊಂಕಣಗಾವ್ಗೆ ಕರೆದೊಯ್ದಿದ್ದ ಈತ. ಬಾಷಾ ಸಾಬ್ ಬಂಧನಕ್ಕೆ ಈಗಾಗಲೇ ಸಿಐಡಿ ತಂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಬಲೆಯನ್ನ ಬೀಸಿತ್ತು. ಇದೀಗ ಇಂಡಿ ಕೋರ್ಟ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಾಷಾ ಸಾಬ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ, ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದ ಈತ ಅನ್ನುವಂತಹ ಮಾಹಿತಿಯನ್ನ ಕೂಡ ಸಿಐಡಿ ತಂಡ ಹೊರಹಾಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಗಂಗಾಧರ್ ಚಡಚಣ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇತ್ತು ಈತನನ್ನ. ಹೇಗೆ ಬಂಧಿಸಿದ್ರು ಪೊಲೀಸರು, ಎಲ್ಲಿ ಸಿಕ್ಬಿದ್ದಾಯ್ತಾ? ಪ್ರತಿಭಾ ಏನಂದ್ರೆ, ಈಗ ಗಂಗಾಧರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮತ್ತೊಬ್ಬ ಪ್ರಮುಖ ಆರೋಪಿಯನ್ನ ಬಂಧಿಸಿರುವಂತದ್ದು. ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಐ ವಿಟ್ನೆಸ್ ಅಂತ ಗುರುತಿಸಲಾಗಿತ್ತು, ಶಿವಾನಂದ್ ಬಿರಾದರ್ನ ಆತನ ಬಂಧಿಸಲಾಗಿತ್ತು. ಆತ ನೀಡಿದ ಮಾಹಿತಿ ಆಧಾರದ ಮೇಲೆ ಇವತ್ತು ಬಾಷಾ ಸಾಬ್ ನದಾಫ್ ಏನಿದ್ದಾನೆ ಇದನ್ನ ಬಂಧಿಸಿರುವಂತದ್ದು. ಈತ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದಿನ ಸಿಐಡಿ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಕರೆದಿದ್ರು, ಆದ್ರೆ ವಿಚಾರಣೆಗೆ ಬಂದಿರಲಿಲ್ಲ. ಹಾಗಾಗಿ ಬಂಧನದ ಭೀತಿ ಎದುರಿಸ್ತಾ ಇದ್ದ, ಅದಕ್ಕೋಸ್ಕರ ಆತ ನೇರವಾಗಿ ಕೋರ್ಟ್ಗೆ ಸರೆಂಡರ್ ಆಗ್ಬೇಕು ಅಂತೇಳಿ ಇವತ್ತು ಇಂಡಿ ಜೇಮ್ ಕೋರ್ಟ್ಗೆ ಬರ್ತಾ ಇದ್ದ. ಅಲ್ಲೇ ಇದ್ದಂತ ಸಿಐಡಿ ಅಧಿಕಾರಿಗಳು ಮುಫ್ತಿಯಲ್ಲಿ ಕೆಲವು ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಿದ್ರು. ಅವರು ನೀಡಿದ ಮಾಹಿತಿ ಆಧಾರದ ಮೇಲೆ, ಜೊತೆಗೆ ಈ ಹಿಂದೆ ಬಂಧಿತನಾಗಿರುವಂತಹ ಶಿವಾನಂದ ಬಿರಾದರ್ ಏನಿದ್ದಾನೆ, ಇವರು ಇಬ್ರು ನೀಡಿದಂತ ಮಾಹಿತಿ ಆಧಾರದ ಮೇಲೆ ಆತನನ್ನ ಇವತ್ತು ಬಂಧಿಸಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ, ಗಂಗಾಧರ್ ಚರ್ಚನ್ಗೆ ವೆಫನ್ ಗಳನ್ನ ಇದು ಸಪ್ಲೈ ಮಾಡ್ತಾ ಇದ್ದ ಅಂತೇಳಿ ಒಂದು ಆರೋಪ ಇನ್ಮೇಲಿತ್ತು. ಜೊತೆಗೆ ಗಂಗಾಧರ್ ಚರ್ಚನ ಮತ್ತೆ ಪಿಎಸ್ಐ ಹಳ್ಳೂರ್ ನಡುವೆ ಇಬ್ಬರದು ಸಂಬಂಧ ಏನಿತ್ತು, ಅದ್ರ ಮತ್ತೆ ಅವರಿಬ್ಬರ ನಡುವೆ ಈತ ಮೀಡಿಯೇಟರ್ ಆಗಿ ಒಂದು ವರ್ಕ್ ಮಾಡ್ತಾ ಇದ್ದ ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಅಂತ ಲಭ್ಯವಾಗಿರುವಂತದ್ದು. ಜೊತೆಗೆ ಗಂಗಾಧರನನ್ನ ಏನ ಸ್ಥಳದಿಂದ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಧರ್ಮರಾಜ್ ಎನ್ಕೌಂಟರ್ ಮಾಡಿದ ತಕ್ಷಣ ಆ ಸ್ಥಳದಿಂದ ಗಂಗಾಧರನ ಕರ್ಕೊಂಡು ಹೋಗುವಾಗ ಈತ ಸಹಿತ ಜೊತೆಯಲ್ಲಿ ಇದ್ದ ಅಂತ ಒಂದು ಸಿಐಡಿಗೆ ಇರುವಂತ ಪ್ರಾಥಮಿಕ ಮಾಹಿತಿ. ಹಾಗಾಗಿ ಈತನನ್ನ ಬಂಧಿಸಿದ ಬಳಿಕ ಈಗ ಈತ ನೀಡುವ ಮಾಹಿತಿ ಏನಿದೆ, ಪ್ರಕರಣಕ್ಕೆ ಮತ್ತೊಂದು ದಿಕ್ಕನ್ನು ತೋರಿಸುವ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಗುರುರಾಜ್, ನೀವೆಲ್ಲ ಡೀಟೇಲ್ಸ್ಗಾಗಿ.